चित्रदुर्ग लोकसभा क्षेत्र ई बारी यार पालागुत्ते प्रमुख आगिरतक्कंत प्रश्ने इदु वंदडे कांग्रेस बीजेपी जिद्दा जिद्दिन होराटवन्न माड्ता इदावे चित्रदुर्ग लोकसभा क्षेत्र कई वश माड्कोळ्ळोदक्के साकष्टु प्रयत्नगळन्न कांग्रेस पड्ता इदे ಮತ್ತೊಂದು ಕಡೆ ಬಿಜೆಪಿ ಕೂಡ ಅದರ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಇನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಈಗಿನ ಟ್ರೆಂಡ್ ಹೇಗಿದೆ ಆ ಬಗ್ಗೆ ಟಿಕೆಟ್ ವಿಚಾರವಾಗಿ ಆಕಾಂಕ್ಷಿಗಳು ಹೇಳ್ತಾರೆ ಎಲ್ಲವನ್ನ ಕೂಡ ಗಮನಿಸುತ್ತಾ ಹೋಗೋಣ ನಾನು ಬಿಜೆಪಿ ಕಾರ್ಯಕರ್ತ ಎಲ್ಲಿ ನಾನು ಇಂಪೋರ್ಟ್ ಆಗಿ ಬಂದವನಲ್ಲ ನಾನು ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸುವ ಆ ಸಿದ್ಧಾಂತವನ್ನ ಸ್ವೀಕಾರ ಮಾಡ್ಕೊಂಡು ಕೆಳ ಅಂತಿದ್ದಂತೆ ಬೆಳೆದಿದ್ದಂತ ಕಾರ್ಯಕರ್ತ ನಮಗೆ ಕಮಲ ಕಮಲದ ಸಂದೇಶವನ್ನ ಸೇನಾನಿಗಳಾಗಿ ಕೆಲಸ ಮಾಡುವಂತ ಕಾರ್ಯಕರ್ತ ಪಡೆ ನಮ್ಮದು ಅಧಿಕಾರಕ್ಕಾಗಿ ಬರುವಂತ ಕಾರ್ಯಕರ್ತ ನಾರಾಯಣಸ್ವಾಮಿ ಅಲ್ಲ ನಾನು ಈಗಾಗಲೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 8 ತಾಲೂಕುಗಳಲ್ಲಿ 7 ತಾಲೂಕು ಪ್ರವಾಸ ಮುಗಿಸಿದ್ದೀನಿ ಸರ್ ಎಲ್ಲರೂ ಕಾರ್ಯಕರ್ತರ ಉತ್ಸಾಹ ಅಭೂತಪೂರ್ವದಂತ ಸ್ವಾಗತ ನಮ್ಮ ಉತ್ಸಾಹ ನಿಮ್ಮಡಿ ಉಳಿಸಿದೆ ಈ ನಿಟ್ಟಿನಲ್ಲಿ ಸರ್ ಭಾರತೀಯ ಜನತಾ ಪಕ್ಷ ಸನ್ನಿಧವಾಗಿದೆ ಚುನಾವಣೆ ಮಾಡೋದಕ್ಕೋಸ್ಕರ ನಾಳೆ ಟಿಕೆಟ್ ಕೊಟ್ಟರು ಸಮೇತ ನಾವು ಚುನಾವಣೆ ಮಾಡೋಕ್ಕೆ ತಯಾರಿದ್ದೀವಿ ಯಾಕಂದರೆ ನಮಗೊಂದು ಕಾನ್ಫರೆನ್ಸ್ ಇದೆ ಜಿಲ್ಲೆ ಪೂರ್ತಿ ಒಂದು ರೌಂಡ್ ಹೋಗಿ ಬಂದಿದ್ದೀವಿ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡಿದ್ದೀವಿ ಎಲ್ಲರೂ ವಿಶ್ವಾಸ ಇದೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಗೆಲ್ಲಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಉತ್ಸಾಹ ಕಾರ್ಯಕರ್ತರಿಂದ ನಮಗೆ ಚುನಾವಣೆ ಈಸಿ ಆಗುತ್ತೆ ಕ್ಷೇತ್ರದಲ್ಲಿ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಆಮೇಲೆ ನಾವು ನಡ್ಕೊಂಡಂಥ ರೀತಿ ಯಾವುದೇ ಕಳಂಕ ಇಲ್ಲದೆ ಇರತಕ್ಕಂಥ ಒಂದು ಸಾರ್ವಜನಿಕ ಜೀವನ ಕೇವಲ ಅಭಿವೃದ್ಧಿ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡಿ ಕೆಲಸ ಮಾಡಿದಂಥ ಒಂದು ರೀತಿನೇ ಇವತ್ತು ಕ್ಷೇತ್ರದ ಮತದಾರರು ಮತ್ತು ಎಲ್ಲ ಕಾರ್ಯಕರ್ತರು ಗಮನಿಸಿದ್ದಾರೆ ಅದು ನಮ್ಮ ಶ್ರೇಯಸ್ಸು ಅಂತ ನಾನು ಭಾವಿಸ್ತೇನೆ ರಾಜ್ಯದ ಮತ್ತು ರಾಷ್ಟ್ರದ ವರಿಷ್ಠರು ಸೂಕ್ತವಾದ ಅಭ್ಯರ್ಥಿ ಯಾರು ಒಳ್ಳೆ ಕೆಲಸ ಮಾಡಬಲ್ಲರು ಮತ್ತು ಯಾರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷದ ಮತ್ತು ಕಾರ್ಯಕರ್ತರ 2019 ಚುನಾವಣೆಯಲ್ಲಿ ನಾನು ಪರಾಭವಗೊಂಡ ನಂತರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಾಗಿರಬಹುದು ಸಾರ್ವಜನಿಕರ ಕಾರ್ಯಕ್ರಮದ ಚಟುವಟಿಕೆಗಳಲ್ಲಾಗಿರಬಹುದು ಸಂಪೂರ್ಣವಾಗಿ ನಾನು ಜಿಲ್ಲೆಯ ಸಂಪರ್ಕದಲ್ಲಿದ್ದೇನೆ ಪಕ್ಷ ಸಂಘಟನೆಯಲ್ಲಿ ಸದಾಕಾಲ ತೊಡಗಿದ್ದೇನೆ ಆದ್ದರಿಂದ ಪಕ್ಷ ಅತ್ಯಂತ ಸದೃಢವಾಗಿರುವಂಥ ಸಂದರ್ಭದಲ್ಲಿ ಮುಂಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಈ ಬಾರಿ ಚಿತ್ರದುರ್ಗ ಜಿಲ್ಲೆಯ ಜನ ಭಾರಿ ಎಚ್ಚೆತ್ಕೆಂದರೆ ಮತ್ತು ನಿರೀಕ್ಷೆ ಮಾಡ್ತದೆ ನಾವು ಎಂಎಲ್ಎಗೆ ಲೋಕಲ್ಗೆ ಓಟ್ ಕೊಟ್ಟಿದ್ದೀವಿ ಎಂಎಲ್ಎರು ಸಮೇತ ಈ ಬಾರಿ ಸ್ಥಳೀಯ ಅಭ್ಯರ್ಥಿ ಡಾಕ್ಟರ್ ತಿಪ್ಪೇಸ್ವಾಮಿಗೆ ಟಿಕೆಟ್ ಕೊಡಿಸ್ತಾರೆ ಅಂತ ಹೇಳಿ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಎಂಎಲ್ಎಗಳನ್ನ ಎಂಎಲ್ಎರು ಸಮೇತ ಈ ಬಾರಿ ಸ್ಥಳೀಯ ಅಭ್ಯರ್ಥಿ ಆದ ನನಗೆ ಟಿಕೆಟ್ ಕೊಡಿಸ್ತಾರೆ ಅಂತಕ್ಕಂಥದ್ದು ಜನರ ನಂಬಿಕೆ ಇದೆ ನನಗೂ ನಂಬಿಕೆ ಇದೆ ಮತ್ತು ವರಿಷ್ಠರಿಗೂ ನಾವು ಇದನ್ನ ಮನವರಿಕೆ ಮಾಡಿ ಮಧು ಸಾಕಷ್ಟು ಜನ ಆಕಾಂಕ್ಷಿಗಳು ಮಾತನಾಡ್ತಾ ಇದ್ದಾರೆ ಬಿಜೆಪಿ ವಿಚಾರವಾಗಿ ನೋಡೋದಾದ್ರೆ ಅವರ ಮೊದಲ ಪಟ್ಟಿಯನ್ನು ಗಮನಿಸಿದಾಗ ನಿಮಗೆ ಏನನ್ಸುತ್ತೆ ಈ ಒಂದು ಮೊದಲ ಪಟ್ಟಿಯನ್ನು ಗಮನಿಸಿದ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅವರು ಈಗಾಗಲೇ ಏನು ಸೂಚನೆಯನ್ನು ಕೊಟ್ಟಿದ್ರು ನಾನು ನಿಲ್ಲಲ್ಲ ಅಂತ ಆದರೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗಲೂ ಕೂಡ ಅವರು ಏನು ಸಂದೇಶ ಬಂದರೆ ನಿಲ್ತೀನಿ ಇಲ್ಲ ಅಂದ್ರಿಲ್ಲ ಅಂತ ಸೊ ಅದು ಕಾಣಿಸ್ತಾ ಇದೆ ಸೊ ಅವರಿಗೆ ಟಿಕೆಟ್ ಬಹುತೇಕ ಅವರಿಗೆ ಸಿಗಲ್ಲ ಅನ್ನೋ ರೀತಿ ಕನ್ಫರ್ಮೇಷನ್ ಅಥವಾ ವಿಶ್ವಾಸ ಅವರಲ್ಲೇ ಕಾಣಿಸ್ತಾ ಇದೆ ಸಿಗಲ್ಲ ಅನ್ನುವಂಥದ್ದು ಇನ್ನು ವಿಧಾನಸಭಾ ಚುನಾವಣೆಯ ಟ್ರೆಂಡನ್ನು ಗಮನಿಸಿ ನೋಡಿದ್ರೆ ಈ ಸಲ ಏನಾಗಿದೆ 7 ಕಾಂಗ್ರೆಸ್ 1 ಬಿಜೆಪಿ ಅದೇ ರೀತಿ ವೈಸ್ ವರ್ಷ ಕಳಿಸಲ 7 ಬಿಜೆಪಿ 1 ಕಾಂಗ್ರೆಸ್ ಸೊ ಆ ಒಂದು ವಿಧಾನಸಭಾ ಚುನಾವಣೆಯ ಟ್ರೆಂಡಿನ ಆಧಾರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ನಾವು ಗೆದ್ದೇ ಗೆಲ್ಲುವಂಥ ಕ್ಷೇತ್ರ ಅಂತ ಕಾಂಗ್ರೆಸ್ ಕೂಡ ಏನು ಲಿಸ್ಟ್ ಔಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಅದಕ್ಕೆ ಪೂರಕವಾಗಿ ಅಲ್ಲಿರುವಂಥ ಏನು 4,3,89,000 ಹತ್ತತ್ರ ಏನು ಎಸ್ 2,3,000 ಮತ್ತು ಎಸ್ ಟಿ ಮತಗಳಿದೆ 2,3,000 ಇದೆ ಸೊ ಈ 2 ಮತ ಬ್ಯಾಂಕ್ ಸಾಲಿಡ್ ಆಗಿ ಪ್ಲಸ್ ಏನು ಮುಸ್ಲಿಂ ಮತ ಬ್ಯಾಂಕ್ನ ಇಟ್ಕೊಂಡು ಕಾಂಗ್ರೆಸ್ ಗೆದ್ದೇ ಗೆಲ್ಲುವ ಲೆಕ್ಕಾಚಾರದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ವಿಶ್ವಾಸವನ್ನು ಇಟ್ಕೊಂಡಿದೆ ಕ್ಯಾಸ್ಟ್ ಕಾಂಬಿನೇಷನಲ್ಲಿ ಆದರೆ ಗ್ಯಾರಂಟಿಯ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭದಲ್ಲಿ 7 ಜನ ಶಾಸಕರಿದ್ದರೂ ಕೂಡ ಅವ್ರ ಕ್ಷೇತ್ರಗಳಿಗೆ ಅನುದಾನ ಸಮರ್ಪಕವಾಗಿ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಮತ್ತು ಅದು ಎಲ್ಲೋ ಎಲ್ಲ ಒಂದು ಕಡೆ ಮತದಾರರ ಮೇಲೆ ರಿಫ್ಲೆಕ್ಟ್ ಆಗ್ಬೋದು ಅನ್ನೋ ಭಯ ಕೂಡ ಇದೆ ಅದರ ಹೊರತಾಗಿ ಪ್ರಬಲ ಏನು ನಾಯಕತ್ವ ಸಂಘಟನೆಯ ಲೆಕ್ಕಾಚಾರದಲ್ಲಿ ರಾಜ್ಯದ ಮಟ್ಟದಲ್ಲಿ ಕಾಂಗ್ರೆಸ್ ಏನು ಗ್ಯಾರಂಟಿಯ ಗೆಲ್ಲುವ ಕ್ಷೇತ್ರಗಳಲ್ಲಿ ಇದನ್ನು ಇಟ್ಕೊಂಡಿದ್ರೆ ಬಿಜೆಪಿಗಲ್ಲಿ ಸಹಜವಾಗಿ ಮೋದಿಯವರೇ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ಅದರ ಹೊರತಾಗಿ ಕಾಂಗ್ರೆಸ್ಸಲ್ಲಿ ಚಂದ್ರಪ್ಪ ಅವರು ಸೋತಿದ್ರು ಕೂಡ ಏನು ಈ ಸಲ ತುಂಬ ಆಕ್ಟಿವ್ ಆಗಿ ಓಡಾಡ್ಕೊಂಡು ಈ ಸಲ ಗೆದ್ದೇ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆದರೆ ಕಾಂಗ್ರೆಸ್ ಒಳಗಿರುವಂಥ ಟಿಕೆಟ್ ಒತ್ತಡದ ಹಿನ್ನೆಲೆಯಲ್ಲಿ ಅದೇನಾದರೂ ಬಿಜೆಪಿಗೆ ಹೆಲ್ಪ್ ಆದರೂ ಆಗ್ಬೋದು ಆದರೆ ಬಿಜೆಪಿಗಂತೂ ಸದ್ಯಕ್ಕೆ ಆ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಗುಡಿ ಇನ್ನು ಪಟೇಲ್ರೆ ನೀವು ಗಮನಿಸೋದಾದರೆ
ಅಲ್ಲಿ ಕಾಂಗ್ರೆಸ್ನ ತಯಾರಿ ಯಾವ ರೀತಿಯಾಗಿದೆ, ನಿರೀಕ್ಷೆ ಏನು, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಕಳೆದ 5 ವರ್ಷಗಳಿಂದಲೂ ಕೂಡ ಕ್ಷೇತ್ರದಲ್ಲಿ ಚಂದ್ರಪ್ಪನವರು ಬಿಟ್ಟಿರತಕ್ಕಂಥ ಬಿ ಎನ್ ಚಂದ್ರಪ್ಪನವರ ಬಗ್ಗೆ ಅವರು ಕ್ಷೇತ್ರದಲ್ಲಿ ಒಮ್ಮೆ ಸಂಸದರಾಗಿದ್ದರು, ಕಾಂಗ್ರೆಸ್ನಲ್ಲಿ ಒಳ್ಳೆ ಒಪಿನಿಯನ್ ಇರ್ತಕ್ಕಂಥದ್ದು, ಜೊತೆಗೆ ಅವರು ಹೊರಗಿನವರು ಹಾಗಾಗಿ ನಮ್ಗೆ ಟಿಕೆಟ್ ಕೊಟ್ಟಿದ್ದ ಸ್ಥಳೀಯರಾಗತಕ್ಕಂಥ ತಿಪ್ಪೇಸ್ವಾಮಿಯವರ ಹೆಸರು ಈಗ ಮುನ್ನೆಲೆಗೆ ಬಂದು ಅವರು ಕೂಡ ಡಿಮ್ಯಾಂಡ್ ಅನ್ನು ಇಟ್ಟಿರುವಂಥದ್ದು, ಮತ್ತು ಎಚ್ ಆಂಜನೇಯ ಹೆಸರು ಬಂದೆ, ಬಟ್ ಎಚ್ ಆಂಜನೇಯರು ಕೊಡಲಿಕ್ಕಿಲ್ಲ, ಯಾಕಂತೇಳಿದ್ರೆ ಅವ್ರು ಕಳೆದ ಬಾರಿ ಒಳಗೆ ಟಿಕೆಟ್ ಕೊಟ್ಟಿತು, ಆಗ ಕೊಡಲಿಕ್ಕಿಲ್ಲ. ಚಂದ್ರಪ್ಪ ಮತ್ತು ತಿಪ್ಪೇಸ್ವಾಮಿ ನಡುವೆ ಫೈಟ್ ಇರತಕ್ಕಂಥದ್ದು, ಬಹುತೇಕ ಅವರು KPCC ಕಾರ್ಯಾಧ್ಯಕ್ಷ ಆಗಿದ್ದಾರೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಚಂದ್ರಪ್ಪನವ್ರು ಕೊಡಬೇಕು, ಚಂದ್ರಪ್ಪನವರು ಒಂದಷ್ಟು ಅಲ್ಲಿರ್ತಕ್ಕಂಥ ಎಲ್ಲ MLAಗಳು ಮತ್ತು ಕಾರ್ಯಕರ್ತರ ಸಮನ್ವಯತೆ ಇದೆ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಭಾಳಷ್ಟು ಪೈಪೋಟಿ ಇರ್ತಕ್ಕಂಥ ಹೊಳಲ್ಕೆರೆ MLA ಚಂದ್ರಪ್ಪ ಅವರ ಪುತ್ರ ರಘುನಂದನ್ ಅವರು ಇದ್ದಾರೆ, ಈಗ ಮಾದಾರ ಚೆನ್ನೈ ಅವರ ಹೆಸರುಗಳು ಕೇಳಿ ಬರ್ತಿರೋದು, ಈ ಹಿಂದೆ MP ಆಗಿದ್ದಂಥ ಜನಾರ್ದನ ಸ್ವಾಮಿ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು, ಮತ್ತು ನಾರಾಯಣ ಸ್ವಾಮಿಯವರು ಮತ್ತೆ ಟಿಕೆಟ್ ಆಕಾಂಕ್ಷೆ ಆಗಿರುವಂಥದ್ದು, ಮತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ 2-3 ಸಮಾವೇಶ ಮಾಡಿದೆ, ಅಹಿಂದ ಸಮಾವೇಶನ ಕೂಡ ಅಲ್ಲೇ ಮಾಡಿರುವಂಥದ್ದು, ಮತ್ತು ಚಿತ್ರದುರ್ಗ ಈ ಬಾರಿ ಹೆಚ್ಚು ಕಾಂಗ್ರೆಸ್ನ MLAಗಳು ಗೆದ್ದಿರೋದ್ರಿಂದ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಈ ಬಾರಿ ಗೆಲ್ಲುವ ಅವಕಾಶ ಇದೆ ಅಂತ ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥ. ಆದರೆ ಚಿತ್ರದುರ್ಗದಲ್ಲಿ ಮೋದಿ ಅಲೆ ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದು ಕೆಲಸಗಳ ಮೇಲೆ ಮತ್ತು ಈ ಚುನಾವಣಾ ವೇವ್ ಮೇಲೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಭಾಳಷ್ಟು ಜನ ಪೈಪೋಟಿ ಇರ್ತಕ್ಕಂಥದ್ದು, ಒಟ್ಟಾರೆ ಅಲ್ಲಿ ಸಮಬಲದ ಪೈಪೋಟಿ ಇರುವಂಥದ್ದು ಖಂಡಿತವಾಗಿ. ನಾವು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳು ಅಲ್ಲಿ ಅಪ್ಲೈ ಆಗುವಂಥ ಸಾಧ್ಯತೆ ಇದೆ, ಈ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮತದಾರರು ಕೂಡ ಯಾರಿಗೆ ಮತವನ್ನು ಹಾಕಬೇಕು ಅಂತ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಮಧು ಮತ್ತು ಪಟೇಲ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ದೈನಂದಿನದಂತೆ ನಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗವಾಗಿದ್ದೀರಿ, ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ, ಇದೇ ರೀತಿಯಾಗಿ ನೋಡ್ತಾ ಇರಿ ಈ ಕಾರ್ಯಕ್ರಮವನ್ನು, ಚುನಾವಣಾ ಚದುರಂಗವನ್ನು ನೋಡ್ತೀರಿ News18 ಕನ್ನಡ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.